नमस्कार वीडियो नोड़ वीक्षक वीडियो तुम्हारे इंपार्टेंट आगे महिता हेकोड़ता ऐनपा अरे उद्योग महिति या उद्योग हूकता एलूलो एलो नौकरी हांगी नाती नेमकाति बिटार हेंग अप्लिकेशन हाकोदे बहुत कंफ्यूज़ आगे माइंड हौदारंटिर्ती बोर्ड हिर्तार उद्योग खाली अद अर्जी सलि अंत हांगी नमु आव गोत हांगी नान प्रति वीडियो अंद्र नेमकाति यल ಅದಕ್ಕಿಂತ ಮುಂಚೆನೇ ಹೇಳ್ಕೊಡ್ತೀನಿ ಅಂದ್ರೆ ಮುಂದೆ ಬರುವಂತ ನೇಮಕಾತಿಗಳ ಬಗ್ಗೆ ಮಾಹಿತಿ ಕೊಡ್ತೀನಿ ಬಂದ ಮೇಲೆ ಆನ್ಲೈನ್ ಅಪ್ಲಿಕೇಶನ್ ಹಾಕುವಂತ ಹೆಂಗ್ ಇರ್ತದೆ ಅನ್ನೋದು ಕೂಡ ನಿಮಗೆ ಹೇಳ್ಕೊಡ್ತೀನಿ ಹಾಗಾಗಿ ನೀವು ಮನೆಗ ಕೂತ ನಿಮ್ಮ ಮೊಬೈಲ್ ದಾಗೆ ಅಥವಾ ಕಂಪ್ಯೂಟರ್ ಒಳಗೆ ಮನೆಗ ಕೂತಲ್ಲೇ ಪ್ರತಿಯೊಂದು ಇಲಾಖೆಯ ನೇಮಕಾತಿಗಳು ಮತ್ತೆ ಇದೆಲ್ಲ ಮಾಹಿತಿಯನ್ನ ಪಡಿತಾ ಇರಬೇಕಂದ್ರೆ ಏನು ಮಾಡಬೇಕು ನಾನು ಮಾಡೋದ ಪ್ರತಿಯೊಂದು ವಿಡಿಯೋಸ್ ಗಳನ್ನು ನೋಡಬೇಕಾಗಿತ್ತು ಅಂದ್ರೆ ಈ ವಿಡಿಯೋ ಕೆಳಗೆ ಸಬ್ಸ್ಕ್ರೈಬ್ ಅನ್ನೋ ಬಟನ್ ಕಾಣಿಸುತ್ತೆ ಕೆಂಪು ಅಕ್ಷರಲೇ ಸಬ್ಸ್ಕ್ರೈಬ್ ಮಾಡ್ಕೊರಿ ಬಾಜು ಒಂದು ಗಂಟೆ ಬರ್ತದೆ ಮ್ಯಾಲಿನ ಗಂಟೆ ಬಾರಿಸಿಬಿಟ್ರೆ ಮಾತ್ರ वीडियो महिता ऐन आगते निम्म फोन मेले मत निम्म कंप्यूटर मेले नोटिफिकेशन बर्तद मनेले कूद नान प्रतियो वीडियो महिता नोडि ಏನ್ಮಾಡಬಹುದು ಮಾಹಿತಿಯನ್ನ ತಿಳಿಬಹುದು ಗೊತ್ತಾಗ್ತಿದ್ಯಾ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಜಿಲ್ಲಾ ಪ್ರಧಾನ ಜಿಲ್ಲಾ ಮತ್ತು ಸಶಸ್ತ್ರ ನ್ಯಾಯಾಲಯ ನ್ಯಾಯಾಧೀಶರ ಕಚೇರಿ ಉಡುಪಿ ಒಳಗಡೆ ಓಕೆ ಉಡುಪಿ ನ್ಯಾಯಾಧೀಶರ ಅಂದ್ರೆ ಉಡುಪಿ ಕೋರ್ಟ್ ಒಳಗಡೆ ಬಿತ್ತಿರತಕ್ಕಂತ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದೀನಿ ಓಕೆ ನೆಕ್ಸ್ಟ್ ಬರ್ತಿದ್ದಾನೆ ಅಧಿಸೂಚನೆ ದಿನಾಂಕ ಬಂದು 13/8/2021 ಆಗಿರುತ್ತೆ ವಿಷಯ ಬಂದು ಅಂದ್ರೆ ನೋಟಿಫಿಕೇಶನ್ ನಿಮಗೆ ಓದಿ ಹೇಳ್ಕೊಡ್ತಾ ಇದೀನಿ ನೀವು ಏನ್ ಮಾಡಬಹುದು ಉಡುಪಿ ಜಿಲ್ಲಾ विषय बंदु उडुपी जिला न्यायालय घटक खाली सिग्र लिपिगार हुद्दे नेमकातियन्नु ना केळगडे मत्ते नोडबहुदु अर्जी उडुपी न्यायालय वेबसाइट http://district.ecourt.gov.in उडुपी ओळगडे वेबसाइट कूड इद्दिरुत्ते ಇದರೊಳಗೂ ಹೋಗಿ ನೀವು ಏನು ಮಾಡಬಹುದು ಅರ್ಜಿಯನ್ನ ಸಲ್ಲಿಸಬಹುದು ನೀಡಲಾದ ಲಿಂಕ್ ಮೂಲಕ ನೆಕ್ಸ್ಟ್ ನಾ ಈ ಲಿಂಕ್ ನು ಕೂಡ ನಾನು ವಿಡಿಯೋ ಡಿಸ್ಕ್ರಿಪ್ಷನ್ ಒಳಗೆ ಕೊಟ್ಟಿರ್ತೀನಿ ಅಲ್ಲಿಂದಾನೂ ಕೂಡ ನೋಡಿ ನೀವು ಅರ್ಜಿಯನ್ನ ಸಲ್ಲಿಸಬಹುದು ಗೊತ್ತಾಗ್ತಿದ್ಯಾ ಲಿಂಕ್ ಮೂಲಕ ಆನ್ಲೈನ್ ನಲ್ಲಿ ಸಲ್ಲಿಸತಕ್ಕದು ಆನ್ಲೈನ್ ಹೊರತುಪಡಿಸಿ ಖುದ್ದಾಗಿ ಅಂಚೆ ಮೂಲಕ ಅಥವಾ ಇನ್ಯಾವುದೇ ರೀತಿಯಲ್ಲಿ ಸಲ್ಲಿಸುವ ಅರ್ಜಿಗಳನ್ನು ಪರಿಗಣಿಸಲಾಗುವುದಿಲ್ಲ ಅಂಚೆ ಮೂಲಕ ಅಥವಾ ನೀವೇನಾದರೂ ಡೈರೆಕ್ಟ್ ಆಗಿ ಪ್ರೊಫೆಷನಲ್ ಕೊರಿಯರ್ ಅಥವಾ ಇತರ ಬೇರೆ ಬೇರೆ ರೀತಿಯಾಗಿ ಕಳಿಸಿದ್ರೆ ಅಂದ್ರೆ ಏನಾಗ್ತದಲ್ಲಿ ಅರ್ಜಿಯನ್ನ ಸ್ವೀಕಾರ ಮಾಡುವುದಿಲ್ಲ ಅಂತ ಹೇಳ್ತಾರೆ ಅವರು ಆನ್ಲೈನ್ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಸಲ್ಲಿಸಲು ಕೊನೆಯ ದಿನಾಂಕ ಬಂದು 30/9/2021 ಕೊನೆಯ ದಿನಾಂಕ ಆಗಿರುತ್ತೆ ರಾತ್ರಿ 11:59 ಗಂಟೆವರೆಗೂ ಅರ್ಜಿಯನ್ನ ಸಲ್ಲಿಸಬಹುದು ಮತ್ತೆ ಡಿಡಿ ಯಾವ ತರ ಕಟ್ಟಬೇಕು ಭಾರತೀಯ ಸ್ಟೇಟ್ ಬ್ಯಾಂಕ್ ಚಲನ ಮೂಲಕ ಶುಲ್ಕ ಪಾವತಿಸಲು ಕೊನೆಯ ದಿನಾಂಕ 4/10/2021 ಕೊನೆಯ ದಿನಾಂಕ ಆಗಿರುತ್ತೆ ಮತ್ತೆ ಶೀಘ್ರ ಲಿಪಿಗಾರ ಹುದ್ದೆಗಳ ಬಂದು 8 ಹುದ್ದೆಗಳ ಕನ್ಫರ್ಮ್ ಮಾಡಿದ್ದಾರೆ ಯಾವುದು ಡಿಸ್ಟ್ರಿಕ್ಟ್ ಕೋರ್ಟ್ ಯಾವುದು ಉಡುಪಿ ಒಳಗಡೆ ಸಿಗ್ರಿ ಲಿಪಿಕಾರ ಸ್ಟಿನೋಗ್ರಾಫರ್ ಅಂತ ಹೇಳ್ತೀವಿ ಹುದ್ದೆಗಳಿಗೆ 8 ಹುದ್ದೆಗಳಿದ್ದಾವೆ ವೇತನ ಸರಣಿ ಬಂದು ನಿಮಗೆ ಬೇಸಿಕ್ ಸ್ಯಾಲರಿ 27650 ರಿಂದ ಕೊನೆದು 52650 ವರೆಗೆ ಮತ್ತೆ ಇತರ ಸೌಲಭ್ಯಗಳು ಕೂಡ ಸಿಗಲಿದೆ ಹುದ್ದೆಗಳ ವರ್ಗೀಕರಣ ಮೀಸಲಾತಿ ಮತ್ತೆ ಮಹಿಳೆ ಗ್ರಾಮೀಣ ಅಂಗವಿಕಲ ಇತರೆ ಒಟ್ಟು ಯಾರ ಯಾರಿಗೆ ಮೀಸಲಾತಿ ಇದೆ ಸಾಮಾನ್ಯ ವರ್ಗ ಮಹಿಳೆಗೆ ಒಂದು ಗ್ರಾಮೀಣ ಒಂದು ಬೇಕಾಗಿದೆ ಮತ್ತೆ ಇತರೆ ಒಂದು ಸೇರಿ ಒಟ್ಟು 3 ಹುದ್ದೆಗಳಾಗಿರುತ್ತೆ ಪ್ರವರ್ಗ ಒಂದು ಹುದ್ದೆಗಳ ಬೇಕಾಗಿದೆ ಮತ್ತೆ ಸೂಚ್ಯಂಕ ಪ್ರಕಾರ ಹೋಗ್ತದೆ ಇದು ಗೊತ್ತಾಗ್ತಿದೆ ಮೀಸಲಾತಿ ಪ್ರಕಾರ ಹೋಗುತ್ತೆ ಹಾಗಾಗಿ ಮಹಿಳೆ ಒಬ್ಬರು ಬೇಕಾಗಿದ್ದಾರೆ ಒಟ್ಟು ಹುದ್ದೆ ಒಂದು ಪ್ರವರ್ಗ 2A ದವರಿಗೆ ಗ್ರಾಮೀಣದಿಂದ ಅರ್ಜಿ ಸಲ್ಲಿಸಿದವರಿಗೆ ಒಂದು ಹುದ್ದೆ ಇದೆ ಅಂಗವಿಕಲರಿಗೆ ಒಂದು ಬಿಟ್ಟು ಎರಡು ಹುದ್ದೆಗಳನ್ನು ಕನ್ಫರ್ಮ್ ಮಾಡಿದ್ದಾರೆ ಪ್ರವರ್ಗ 2B ಬಂದು ಮಹಿಳೆಯರಿಗೆ ಒಂದು ಅದಾದ ಮೇಲೆ ಒಂದೇ ಪೋಸ್ಟ್ ಆಗಿರುತ್ತೆ ಪ್ರಜಾ ಪಂಗಡದವರಿಗೆ ಅಂಗವಿಕಲರಿಗೆ ಒಂದೇ ಪೋಸ್ಟ್ ಆಗಿರುತ್ತೆ ಟೋಟಲ್ ಬಂದ್ಬಿಟ್ಟು 8 ಪೋಸ್ಟ್ಗಳನ್ನು ಕನ್ಫರ್ಮ್ ಮಾಡಿದ್ದಾರೆ ಹಾಗಾಗಿ ಪಿಎಚ್ ಲೋವಿಷನ್ ಮತ್ತೆ ಇವೆಲ್ಲ ಏನಿರ್ತಾವಲ್ಲ ನೀವು ಏನು ಅಂಗವಿಕಲತೆ ಹೊಂದಿದ್ದವರು ಇವೆಲ್ಲ ಏನು ಮಾಡಬಹುದು ಪ್ರಮಾಣ ಪತ್ರಗಳನ್ನು ಸಲ್ಲಿಸಿ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತದೆ ನೆಕ್ಸ್ಟ್ ಕೆಳಗಡೆ ಬಂದ್ಬಿಟ್ಟು ವಿದ್ಯಾರ್ಹತೆ ಏನೇನು ಮುಗಿದಿರಬೇಕಾಗುತ್ತದೆ ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿ ನಡೆಸುವ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಅಥವಾ ಸಸ್ತಮಾನ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರಬೇಕು ಅಂತ ಹೇಳ್ತಾರೆ ಅವರು ಅಂದ್ರೆ ಎಸ್ಎಸ್ಎಲ್ಸಿ ಪರೀಕ್ಷೆ ಮುಗಿದಿರಬೇಕು ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿ ನಡೆಸುವ ಹಿರಿಯ ದರ್ಜೆಯ ಕನ್ನಡ ಮತ್ತು ಆಂಗ್ಲ ಭಾಷೆಗಳ ಶಿಗ್ರ ಲಿಪಿ ಮತ್ತು ಬೆರಳಚ್ಚು ಪರೀಕ್ಷೆಗಳಲ್ಲಿ ತೇರ್ಗಡೆ ಹೊಂದಿರಬೇಕು ಅಂತ ಹೇಳ್ತಾರೆ ಅಥವಾ ಕರ್ನಾಟಕ ತಾಂತ್ರಿಕ ಪರೀಕ್ಷಾ ಮಂಡಳಿ ನಡೆಸುವ ಸೆಕ್ರೆಟರಿಯಲ್ ಪ್ರಾಕ್ಟಿಕ್ಸ್ ಪಠ್ಯಕ್ರಮದ ಡಿಪ್ಲೊಮಾ ಪದವಿಯೊಂದಿಗೆ ಕನ್ನಡ ಮತ್ತು ಆಂಗ್ಲ ಭಾಷೆ ಶಿಗ್ರ ಲಿಪಿಕಾರ ಮತ್ತು ಬೆರಳಚ್ಚು ವಿಷಯಗಳನ್ನು ಐಚ್ಛಿಕ ವಿಷಯಗಳನ್ನಾಗಿ ಹೊಂದಿರಬೇಕು ಅಥವಾ ಸಸ್ತಮಾನ ವಿದ್ಯಾರ್ಥಿಯಾಗಿರಬೇಕು ಅಂತ ಹೇಳ್ತಾರೆ ಐಕೆ ವಿಧಾನ ಬಂದ್ಬಿಟ್ಟು ಅದರ ಮೇಲೆ ಎಕ್ಸಾಮ್ ಕೂಡ ಇರುತ್ತೆ ಇಲ್ಲ ಅಂದ್ರೆ ನೀವು ತಗೊಂಡಿರುವಂತ ನೋಡೋಣ ಬಿಡೋಣ ಓಕೆ ಮೇಲೆ ಹೇಳಿದ ಅರ್ಹತಾ ಪರೀಕ್ಷೆಗಳು ಗಳಿಸಿದ ಒಟ್ಟು ಶೇಕಡಾವಾರು ಅಂಕಗಳು ಮತ್ತು ಪ್ರತಿ ನಿಮಿಷಕ್ಕೆ 120 ಪದಗಳನ್ನು 5 ನಿಮಿಷದಲ್ಲಿ ಉಲ್ಲೇಖದನ್ವಯ ಕನ್ನಡ ಮತ್ತು ಇಂಗ್ಲಿಷ್ ಭಾಷೆಯಲ್ಲಿ ತೆಗೆದುಕೊಳ್ಳಬೇಕು 5 ನಿಮಿಷದೊಳಗೆ 120 ಅಕ್ಷರಗಳನ್ನು ನೀವು ಏನು ಮಾಡಬೇಕಾಗುತ್ತದೆ ಟೈಪ್ ಮಾಡಬೇಕಾಗುತ್ತದೆ
ಗೊತ್ತಾಗ್ತಿದೆಯಾ? ಮತ್ತೆ ಇನ್ನೊಂದು 45 ನಿಮಿಷಗಳ ಅನುಲಿಪಿ ಮಾಡುವ ಅರ್ಹತಾ ಪರೀಕ್ಷೆ ಗಳಿಸುವ ಆಧಾರದ ಮೇಲೆ ನಿಮ್ಮ ಆಯ್ಕೆಯನ್ನು ಮಾಡಲಾಗುತ್ತದೆ ಅಂತ ಹೇಳ್ತಾರೆ ಅವರು. ನೆಕ್ಸ್ಟ್ ಸೂಚನೆಯನ್ನು ಕೂಡ ಕೊಟ್ಟಿರ್ತಾರೆ, ಓದ್ಕೊಂಡ್ಬಿಡ್ಬೋದು. ನೆಕ್ಸ್ಟ್ ಬರ್ತಿದ್ದಾನೆ ವಯೋಮಿತಿ ಬಂದ್ಬಿಟ್ಟು, ಅಂದ್ರೆ ಇಂಪಾರ್ಟೆಂಟ್ ಇರೋದನ್ನ ನೋಡ್ಕೊಳ್ಳೋಣ. ಅರ್ಜಿಗಳನ್ನು ಸ್ವೀಕರಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ಅಭ್ಯರ್ಥಿಯು ಕನಿಷ್ಠ 18 ವರ್ಷ ಪೂರೈಸಿರಬೇಕು, 18 ವರ್ಷ ವಯಸ್ಸಾಗಿರಬೇಕು ಅಂತ ಹೇಳ್ತಾರೆ. ಗರಿಷ್ಠ ವಯೋಮಿತಿ ಅಂತಲೂ ಕೂಡ ಇಲ್ಲಿರುತ್ತೆ ನೋಡ್ಬೋದು. ಸಾಮಾನ್ಯ ವರ್ಗದವರಿಗೆ 35 ವರ್ಷ ಇರುತ್ತೆ, 2A 2B ಮತ್ತೆ 3A 3B ದವರಿಗೆ 38 ವರ್ಷ ಇರುತ್ತೆ, ಫಜಾ ಪಂಗಡ ಪ್ರವರ್ಗದವರಿಗೆ 4 ವರ್ಷ ಇರುತ್ತೆ, 40 ವರ್ಷ ಇರುತ್ತೆ. ನೆಕ್ಸ್ಟ್ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಲು ನಿಗದಿಪಡಿಸಿದ ಕೊನೆ ದಿನಾಂಕದಂದು ಗರಿಷ್ಠ ವಯಸ್ಸು ಮೀರಿರಬಾರದು ಅಂತ ಹೇಳ್ತಾರೆ ಅವರು. ಗೊತ್ತಾಗ್ತಿದೆಯಾ? ಮತ್ತೆ ಕೆಳಗಡೆ ಬರ್ತಿದ್ದಾನೆ, ಮತ್ತೆ ಏನು ನೋಡ್ಬೋದು ನಾವು ಅದರಲ್ಲಿ ಇಂಪಾರ್ಟೆಂಟ್ ಇರುವಂತಹ ಮತ್ತೆ ಏನು ನೋಡ್ಬೋದಪ್ಪ, ಪಿಂಚಣಿ ಸೌಲಭ್ಯ ಇರೋದು, ಮತ್ತೆ ನಿಮ್ಮ ಡಾಕ್ಯುಮೆಂಟ್ ಮತ್ತೆ ಸಮಯದಲ್ಲಿ ಹಾಜರುಪಡಿಸಬೇಕಾದ ದಾಖಲಾತಿಗಳು ಕೂಡ ಇದ್ದಿರ್ತವೆ. ಇದೆಲ್ಲ ಕರೆಕ್ಟಾಗಿ ಓದ್ಕೊಂಡ್ಬಿಡಿ ಒಂದ್ಸಾರಿ, ಇದರದ ನಿಮಗೆ ನೋಟಿಫಿಕೇಶನ್ ಕೂಡ ಸಿಗುತ್ತೆ. ಡಿಸ್ಟಿಕ್ ಕೋರ್ಟಲ್ಲಿ ಹೋಗ್ಬಿಟ್ಟು ಉಡುಪಿ ಒಳಗಡೆ ಹೋದಾಗ ಉಡುಪಿ ಡಿಸ್ಟಿಕ್ ಕೋರ್ಟ್ ಅಂತ ಸರ್ಚ್ ಮಾಡಿದರೆ ಸಾಕು, ಅದರಲ್ಲಿ ಕೂಡ ನಿಮಗೆ ಮಾಹಿತಿ ಸಿಗುತ್ತೆ. ನೆಕ್ಸ್ಟ್ ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ಅರ್ಜಿಯನ್ನು ಕಡ್ಡಾಯವಾಗಿ ತೆಗೆದುಕೊಳ್ಳಬೇಕು. ಆನ್ಲೈನ್ ಮೂಲಕ ಅರ್ಜಿ ಭರ್ತಿ ಮಾಡುವ ಮೊದಲ ಕೆಳಕಂಡ ಸೂಚನೆಗಳನ್ನು ಕಡ್ಡಾಯವಾಗಿ ತಿಳಿದುಕೊಳ್ಳಬೇಕು ಅಂತ ಹೇಳ್ತಾರೆ ಅವರು. ಎಲ್ಲ SMS ಇರಬೇಕು, ನಿಮ್ಮ ಫೋನ್ ನಂಬರ್ ಇರಬೇಕು, ಭಾವಚಿತ್ರ ಅಂಟಿಸಬೇಕಾಗ್ತದೆ, JPG ಫಾರ್ಮೆಟ್ ಯಾವ ಸೈಜ್ ಒಳಗೆ ಇರಬೇಕನ್ನೋದು ಕೂಡ ಇಲ್ಲಿ ಡೀಟೇಲ್ಸ್ ಆಗಿ ಕೊಟ್ಟಿರ್ತಾರೆ. ಗೊತ್ತಾಗ್ತಿದೆ, 50 KB ಒಳಗಡೆ ಮಾತ್ರ ಇರಬೇಕು. ನೆಕ್ಸ್ಟ್ 26 KB ಅಳತೆಯ JPG ನಮೂನೆಯಲ್ಲಿ ಅಪ್ಲೋಡ್ ಮಾಡಬೇಕಾಗ್ತದೆ. ಯಾವುದು ಕಪ್ಪು ಬಾಲ್ ಪೆಡ್ ಸೈನು ಕೂಡ ಅಪ್ಲೋಡ್ ಮಾಡಬೇಕಾಗ್ತದೆ. ನೆಕ್ಸ್ಟ್ ಅದಾದ್ಮೇಲೆ ಮತ್ತೇನು ಹೇಳಿದ್ದಾರೆ ಇಲ್ಲಿ, ಚಲನ್ ತುಂಬೋದು. ಎಷ್ಟು ಅಮೌಂಟ್ ತುಂಬಬೇಕಾಗಿದೆ, ಅರ್ಜಿ ಸಲ್ಲಿಸುವ ವಿಧಾನ ಬಂದ್ಬಿಟ್ಟು ಇಲ್ಲಿ ಹೇಳಿದ್ದಾರೆ ಅವರು. ಅಂದ್ರೆ ಪಾವತಿಸಬೇಕಾದ ನಿಗದಿತ ಶುಲ್ಕ ಬಂದು ಸಾಮಾನ್ಯ ವರ್ಗ, ಪ್ರವರ್ಗ 1, ಪ್ರವರ್ಗ 2 ಇವೆಲ್ಲ ಸೇರಿಬಿಟ್ಟು 200 ರೂಪಾಯಿ ಚಲನ್ ನೀವು DD ಕಟ್ಟಬೇಕಾಗುತ್ತೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಭ್ಯರ್ಥಿಗಳಿಗೆ 100 ರೂಪಾಯಿ ಕಟ್ಟಬೇಕಾಗುತ್ತೆ. ಅಂಗವಿಕಲಿತ ಅಭ್ಯರ್ಥಿಗಳಿಗೆ 100 ರೂಪಾಯಿಯನ್ನ ಕಟ್ಟಬೇಕಾಗುತ್ತೆ. ಗೊತ್ತಾಗ್ತಿದೆಯಾ? ಮತ್ತೆ ಈ ನಿಗದಿತ ಶುಲ್ಕ ನ್ಯಾಯಾಲಯದ ವೆಬ್ಸೈಟ್ ಆಗ್ಲೇ ಹೇಳಿದ್ದೇನೆ, districtecourt.government.gov.in ಉಡುಪಿ ಅಂತ ಇರುತ್ತೆ, ಉಡುಪಿ ಆನ್ಲೈನ್ ರಿಕ್ವೈರ್ಮೆಂಟ್ ಅಂತ ಇರುತ್ತೆ. ಈ ವೆಬ್ಸೈಟ್ ಒಳಗೆ ಹೋಗಿ ನೀವೇನು ಮಾಡ್ಬೋದು, ಅರ್ಜಿಯನ್ನು ಹಾಕಿ ಏನ್ ಮಾಡ್ಬೋದು, DD ಕೂಡ ಆನ್ಲೈನ್ ಮುಖಾಂತರ ಕಟ್ಟಬೇಕಾಗ್ತದೆ. ಗೊತ್ತಾಗಿದೆಯಾ? ಮತ್ತೆ ನಾನು ಮಾಡೋದ ಈ ತರ ಹಲವಾರು ವಿಡಿಯೋಸ್ಗಳ ಮಾಹಿತಿ, ಅಂದ್ರೆ ಹೊಸ ಹೊಸ ನೇಮಕಾತಿಗಳ ಮಾಹಿತಿ ಆಗಿರ್ಬೋದು, ಅಂದ್ರೆ ಈ ವಿಡಿಯೋ ನಿಮಗೆ ಉಪಯೋಗ ಆಗಿರ್ಬೋದು ಅಥವಾ ಉಪಯೋಗ ಆಗದೇ ಇರಬಹುದು, ಮತ್ತೆ ನಾಳೆ ಬರುವಂತ ವಿಡಿಯೋ ಉಪಯೋಗ ಆಗಬಹುದಲ್ಲ. ಹಾಗಾಗಿ ನಾನು ಮಾಡೋದ ಪ್ರತಿಯೊಂದು ವಿಡಿಯೋಸ್ಗಳನ್ನು ನೀವು ನೋಡ್ಬೇಕಾಗಿತ್ತು ಅಂದ್ರೆ ಏನ್ ಮಾಡ್ಬೇಕು, ವಿಡಿಯೋ ಕೆಳಗೆ ಸಬ್ಸ್ಕ್ರೈಬ್ ಅನ್ನೋ ಬಟನ್ ಕಾಣಿಸ್ತದೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಾಜು ಒಂದು ಬೆಲ್ ಐಕನ್ ಗಂಟಿ ಬರ್ತದೆ, ಅದಕ್ಕೂ ಬಾರಿಸ್ಬಿಟ್ರಪ್ಪ ಅಂದ್ರೆ ನಾನು ಮಾಡೋದ ಪ್ರತಿಯೊಂದು ವಿಡಿಯೋಸ್ಗಳ ಮಾಹಿತಿ ಏನಾಗಿರುತ್ತೆ, ನಿಮ್ಮ ಫೋನ್ ಮೇಲೆ ನೋಟಿಫಿಕೇಶನ್ ಬಂದಿರುತ್ತೆ. ನೀವು ಮನೆಯಲ್ಲೇ ಕೂತ್ಕೊಂಡು ನಾನು ಮಾಡುವಂತ ಪ್ರತಿಯೊಂದು ವಿಡಿಯೋಸ್ಗಳನ್ನು ನೋಡಿ ಮಾಹಿತಿಯನ್ನು ಕೂಡ ಪಡಿಬಹುದು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ ವೀಕ್ಷಕರೇ.